ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 1762 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅದು 5ನೇ ಸುತ್ತಿನಲ್ಲಿ ಕಾಂಗ್ರೆಸ್ನ ಮುನ್ನಡೆ ಚಿಕ್ಕಬಳ್ಳಾಪುರದಲ್ಲಿ ಎಚ್ಡಿ ಕೋಟೆಯಲ್ಲಿ ಕೂಡ 4 ಸುತ್ತುಗಳು ಕಂಪ್ಲೀಟ್ ಆಗಿದೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ 7800 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನಿಲ್ ಚಿಕ್ಕಮಾದು ಅವರು ಬಿಜೆಪಿ ಅಭ್ಯರ್ಥಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಇಬ್ರು ಕೂಡ ಅಲ್ಲಿ ತಕ್ಕ ಫೈಟ್ ಅನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಕೂಡ 7800 ಮತಗಳ ಮುನ್ನಡೆಯನ್ನ ಎಚ್ಡಿ ಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಡೆದುಕೊಂಡಿದ್ದಾರೆ ಇನ್ನು ಚಾಮರಾಜನಗರದ ಒಂದು ವರ್ಧಿಯನ್ನ ನೀವು ನೋಡಿದ್ರಿ ಸೋಮಣ್ಣ ಅವರ ಹಿನ್ನಡೆ ಹನೂರು ಕ್ಷೇತ್ರದಲ್ಲಿ ಜೆಡಿಎಸ್ ನ ಮಂಜುನಾಥ್ 2434 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪಾವಗಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 2400 ಮತಗಳ ಮುನ್ನಡೆಯಲ್ಲಿದ್ದಾರೆ ಅರಕಲಗೂಡಿನಲ್ಲಿ ಎ ಮಂಜು ಮುನ್ನಡೆಯನ್ನ ಸಾಧಿಸಿದ್ದಾರೆ 3584 ಮತಗಳ ಲೀಡ್ ನಲ್ಲಿ ಅವರಿದ್ದಾರೆ ಸೋ ಅಂದ್ರೆ ಹಂತಗಳು ಜಾಸ್ತಿ ತಲುಪ್ತಾ ಇದ್ದ ಲೆವೆಲ್ ಗೆ ನೋಡ್ತಾ ಇದ್ರೆ 3-4 ಬಾರಿ ಆ ಹಂತಗಳಲ್ಲೂ ಕೂಡ ಹಲವರು ಮುನ್ನಡೆಯನ್ನ ಸಾಧಿಸದೆ ಹಿನ್ನಡೆಯಲ್ಲಿ ಇರೋದನ್ನ ಗಮನಿಸ್ತಾ ಇದ್ರೆ ಬಹುಶಃ ಅದು ಅವರ ಸೋಲ ಅಂತ ಈ ಒಂದು ಗಳಿಗೆಗೆ ನಾವು ಹೇಳಲಿಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನ ಏನ ಅರುಣ್ ಈ ಕ್ಷಣಕ್ಕೆ ಅದನ್ನ ಸೋಲು ಗೆಲುವು ಅಂತ ಹೇಳಲಿಕ್ಕೆ ಬರಲ್ಲ ಸರ್ ಹೇಳ್ತಾ ಇದ್ರು ಅವಾಗಲೇ 10 ರೌಂಡ್ ಆಗುವವರೆಗೂ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ದಿವ್ಯಾ 900 ಮತಗಳಿಂದ 405 ಮತಗಳಿಂದ ಮುನ್ನಡೆ ಇದೆ ಎಲ್ಲಿ ಗಾಂಧಿನಗರದ ಲೆಕ್ಕ ತಗೊಂಡಿದ್ರೆ ಅಲ್ಲಿ 4ನೇ ಸುತ್ತಾಗಿದೆ ಕಾಂಗ್ರೆಸ್ ಒಂದು 12622 ಮತ ಪಡೆದಿದೆ ಬಿಜೆಪಿ ಒಂದು 13027 ಪಡ್ಕೊಂಡಿದೆ ಬಿಜೆಪಿ 405 ಮತಗಳಿಂದ ಮುನ್ನಡೆ ಇದೆ ಏನು ಹೇಳಕಾಗುತ್ತೆ ನಿಮಗೆ ಇನ್ನು ಮೋಸ್ಟ್ಲಿ ಇನ್ನೊಂದು 10 ರೌಂಡ್ಸ್ ಬರಬಹುದು ಅಲ್ಲಿ ಆ 10 ರೌಂಡ್ಸ್ ಅಲ್ಲಿ ಲೆಕ್ಕ ತಗೊಂಡ್ಬಿಟ್ರೆ 405 ದೊಡ್ಡ ಮಾರ್ಜಿನ್ ಅಲ್ವೇ ಅಲ್ಲ ತುಂಬಾ ಚೇಂಜಸ್ ಆಗ್ಬಿಡುತ್ತೆ ಈಗ ಬೆಳ್ತಂಗಡಿದು ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಬರ್ತಾ ಇತ್ತು ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಅಲ್ಲೂ ಡಿಫರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ ಗೋವಿಂದರಾಜನಗರದಲ್ಲಿ ಪುತ್ತೂರಿನಲ್ಲಿ ನೋಡ್ಕೊಳ್ಳಿ ಹೇಗಿದೆ ಅಂತ ಈಗ ಗುಂಡ್ಲುಪೇಟೆಯಲ್ಲಿ ಅರುಣ್ 13500 ಮತಗಳ ಲೀಡ್ ಅಲ್ಲಿ ಇದ್ದಾರೆ ಅಭ್ಯರ್ಥಿ ಕಾಂಗ್ರೆಸ್ನವರು ಸೋ ಅಂದ್ರೆ ಅದನ್ನ ಗೆಲ್ಲುವಂತ ಹೇಳ್ಕೊಳ್ಬಹುದು ಅಷ್ಟು ದೊಡ್ಡ ಮಾರ್ಜಿನ್ ಕಾಣಿಸ್ತಿದೆ 10 ರೌಂಡ್ ಆಗುವವರೆಗೂ ಕಷ್ಟ ಆಗ್ಬಿಡುತ್ತೆ ಬಟ್ ಅದನ್ನ ಹೇಗೆ ಪಿಕಪ್ ಮಾಡ್ತಾನೆ ಅಂತ ಅದನ್ನೇ ಸರ್ ಹೇಳ್ತಾ ಇದ್ದು ಹೋಬಳಿ ವೈಸ್ ಹೋದಂತ ಟೈಮ್ ಅಲ್ಲಿ ಒಂದೊಂದು ಹೋಬಳಿಯಲ್ಲಿ 2-3000 ಓಟ್ಗಳು ಒಮ್ಮೆ ಬೂಸ್ಟ್ ಅಪ್ ಆಗ್ಬಿಡುತ್ತೆ ಎಷ್ಟು ಹೋಬಳಿಗಳನ್ನ ಏನ್ ಕವರ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಈಗ ಸೊ ಈಗ ಅಲ್ಲಿ ಬರ್ತಾ ಇರುವಂತ ನಂಬರ್ಸ್ ಸದ್ಯದ ಟ್ರೆಂಡ್ ಅಲ್ಲಿ ಚೇತರಿಕೆಯನ್ನ ಕಂಡಿದೆ ಜೆಡಿಎಸ್ ಯಾವ ಎಕ್ಸಿಟ್ ಪೋಲ್ ಗಳಲ್ಲೆಲ್ಲ ಮಾತನಾಡ್ತಾ ಇದ್ರು 20 ಕೆಲವರು 12 ಕೆಲವರು 21 22 24 25 ರವರೆಗೆ ಇದಾರೆ ಅಂತೇಳಿ